ನಮಸ್ತೆ, ಈಸಿ ಆಯುರ್ವೇದಕ್ಕೆ ಸ್ವಾಗತ. ಇಂದು ನಾವು ತಲೆಹೊಟ್ಟಿನ ಚಿಕಿತ್ಸೆಯಲ್ಲಿ ಉಪಯುಕ್ತವಾದ ಬಹಳ ಪ್ರಸಿದ್ಧ ಆಯುರ್ವೇದ ಎಣ್ಣೆ ಧುರ್ದುರಪತ್ರಾದಿ ತೈಲದ ಬಗ್ಗೆ ಕಲಿಯೋಣ. ತೆಂಗಿನ ಎಣ್ಣೆಯನ್ನು ಆಧಾರವಾಗಿ ತಯಾರಿಸಿದಾಗ ಈ ಎಣ್ಣೆಯನ್ನು ಧುರ್ದುರಪತ್ರಾದಿ ಕೇರ ತೈಲಂ ಎಂದು ಕರೆಯಲಾಗುತ್ತದೆ. ಈ ತೈಲವನ್ನು ತಲೆತುರಿಕೆ, ಹೊಟ್ಟು ಮತ್ತು ಕೂದಲುದುರುವಿಕೆಯ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ಇದು ನೆತ್ತಿಯ ಚರ್ಮದ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ಕೂದಲಿನ ಬೇರನ್ನು ಬಲಪಡಿಸುತ್ತದೆ. ವಿಶೇಷವಾಗಿ ಮಕ್ಕಳಲ್ಲಿ ತಲೆಯ ಇಸುಬು ರೋಗ ಪರಿಹಾರ್ಥ ತಲೆ ಮತ್ತು ದೇಹದ ಮೇಲೆ ಹಚ್ಚಲು ಉಪಯುಕ್ತವಾಗಿದೆ. ಇದು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಧುರ್ದುರಪತ್ರಾದಿ ಎಣ್ಣೆಯನ್ನು ಹಚ್ಚುವ ಬಗೆಯನ್ನು ತಿಳಿದುಕೊಳ್ಳೋಣ. ಈ ಎಣ್ಣೆಯನ್ನು ಬಾಹ್ಯ ಅನ್ವಯಿಕೆಗಾಗಿ ಮಾತ್ರ ಬಳಸಲಾಗುತ್ತದೆ. ಇದನ್ನು ರಾತ್ರಿ ತಲೆಗೆ ಹಚ್ಚಿ ಮರುದಿನ ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಬಹುದು ಅಥವಾ ತಲೆ ಸ್ನಾನ ಮಾಡುವ ಕೇವಲ ಅರ್ಧ ಗಂಟೆ ಮೊದಲು ಹಚ್ಚಬಹುದು. ಕೂದಲಿಗೆ ಹಚ್ಚಿದ ಎಣ್ಣೆಯನ್ನು ತೊಳೆಯಲು ಹರ್ಬಲ್ ಹೇರ್ ವಾಶ್ ಪುಡಿಗಳನ್ನು ಬಳಸುವುದು ಉತ್ತಮ. ಸಾಂಪ್ರದಾಯಿಕ ಗ್ರಂಥಗಳು ಕೂದಲು ಮತ್ತು ಮುಖವನ್ನು ತೊಳೆಯಲು ತಣ್ಣೀರಿನ ಬಳಕೆಯನ್ನು ಉಲ್ಲೇಖಿಸುತ್ತವೆ. ಆದರೆ ಎಣ್ಣೆ ಹಚ್ಚಿದ ಕೂದಲನ್ನು ತೊಳೆಯಲು ಉಗುರು ಬೆಚ್ಚಗಿನ ನೀರನ್ನು ಕೂಡ ಬಳಸಬಹುದು. ಹಾಗಿದ್ದರೂ ಕೂಡ ಕೂದಲನ್ನು ತೊಳೆಯಲು ತುಂಬಾ ಬಿಸಿ ನೀರನ್ನು ಅತಿಯಾಗಿ ಬಳಸಬಾರದು. ಧುರ್ದುರಪತ್ರಾದಿ ತೈಲದ ಪದಾರ್ಥಗಳು ಎಳ್ಳೆಣ್ಣೆ, ಉಮ್ಮತ್ತ ಸಸ್ಯದ ಎಲೆಗಳ ರಸ ಮತ್ತು ಉಮ್ಮತ್ತದ ಬೀಜಗಳನ್ನು ಒಳಗೊಂಡಿದೆ. ಉಮ್ಮತ್ತವು ಈ ಎಣ್ಣೆಯ ಮುಖ್ಯ ಅಂಶವಾಗಿದೆ. ಇದರ ಉತ್ಕರ್ಷಣ ನಿರೋಧಕ ಅಥವಾ ಆಂಟಿ ಆಕ್ಸಿಡೆಂಟ್ ಗುಣದಿಂದಾಗಿ ಇದು ನೆತ್ತಿಯ ಚರ್ಮವನ್ನು ಪೋಷಿಸುತ್ತದೆ ಮತ್ತು ನೆತ್ತಿಯ ತುರಿಕೆ ಮತ್ತು ತಲೆಹೊಟ್ಟನ್ನು ನಿವಾರಿಸುತ್ತದೆ. ಈ ಎಣ್ಣೆಯನ್ನು ಬಾಹ್ಯ ಬಳಕೆಗಾಗಿ ಮಾತ್ರ ಬಳಸಲಾಗುತ್ತದೆ. ಈ ತೈಲದ ಉಲ್ಲೇಖವನ್ನು ಸಹಸ್ರಯೋಗಂ ಗ್ರಂಥದ ತೈಲಯೋಗ ಪ್ರಕರಣ ಮತ್ತು ಆರೋಗ್ಯ ಕಲ್ಪದ್ರುಮಂ ಎಂಬ ಗ್ರಂಥದಿಂದ ತೆಗೆದುಕೊಳ್ಳಲಾಗಿದೆ. ಆರೋಗ್ಯ ಕಲ್ಪದ್ರುಮಂ ಗ್ರಂಥದ ಪ್ರಕಾರ ಧುರ್ದುರಪತ್ರಾದಿ ತೈಲದ ವಿವರಣೆ: ಧುರ್ದುರಪತ್ರ ಸ್ವರಸೆ ತದ್ಬೀಜೈಹಿ ಶ್ಲಕ್ಷ್ಣ ಚೂರ್ಣಿತೈಹಿ ಪಕ್ವಂ ತೈಲಂ ನಿಹಂತ್ಯಾಶು ಕಂಡುಂ ಕೇಶಚ್ಯುತಿಂ ನೃಣಾಂ. ಅಂದರೆ ಉಮ್ಮತ್ತ ಸಸ್ಯದ ಎಲೆಗಳ ರಸ ಮತ್ತು ಉಮ್ಮತ್ತದ ಬೀಜ ಚೂರ್ಣವನ್ನು ಸೇರಿಸಿ ತಯಾರಿಸಿದ ತೈಲವು ನೆತ್ತಿಯ ತುರಿಕೆ ಮತ್ತು ಕೂದಲುದುರುವಿಕೆಯನ್ನು ತ್ವರಿತವಾಗಿ ನಿವಾರಿಸುತ್ತದೆ. ಈ ತೈಲವನ್ನು ನಾಗಾರ್ಜುನ, ಏವಿಯನ್, ವೈದ್ಯರತ್ನಂ ಮುಂತಾದ ಆಯುರ್ವೇದ ಕಂಪನಿಗಳು ತಯಾರಿಸುತ್ತವೆ. ತಲೆಹೊಟ್ಟಿನಲ್ಲಿ ಧುರ್ದುರಪತ್ರಾದಿ ತೈಲ ಮತ್ತು ಮಾಲತ್ಯಾದಿ ತೈಲ ಶಿರೋಧಾರ ಚಿಕಿತ್ಸೆಯ ಪರಿಣಾಮಕಾರಿತ್ವವನ್ನು ನಿರ್ಣಯಿಸಲು ತುಲನಾತ್ಮಕ ವೈದ್ಯಕೀಯ ಅಧ್ಯಯನವನ್ನು ನಡೆಸಲಾಗಿದೆ. ತಲೆಹೊಟ್ಟು ಚಿಕಿತ್ಸೆಯಲ್ಲಿ ಧುರ್ದುರಪತ್ರಾದಿ ತೈಲ ಹೆಚ್ಚು ಪರಿಣಾಮಕಾರಿ ಎಂದು ಫಲಿತಾಂಶಗಳು ಸಾಬೀತುಪಡಿಸಿವೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಆಯುರ್ವೇದದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ದಯವಿಟ್ಟು easyayurveda.com ಗೆ ಭೇಟಿ ನೀಡಿ.